ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ತಲೆನೋವಲ್ಲಿ ಬೇರೆ ಬೇರೆ ರೀತಿಯದು ಇರುತ್ತೆ ಅಲ್ವಾ. ತುಂಬ ಜನರನ್ನ ಇತ್ತೀಚೆಗಂತೂ ಕಾಡುವಂಥದ್ದಂತ ಹೇಳಿದರೆ ಮೈಗ್ರೇನ್. ತುಂಬ ಜನ ಸಫರ್ ಪಡ್ತಾ ಇದ್ದಾರೆ, ಅದಕ್ಕೆ ಏನು ಸೊಲ್ಯೂಷನ್ ಅಂತ ಕೂಡ ಗೊತ್ತಾಗಲ್ಲ, ಕೆಲವೊಮ್ಮೆ ಏನು ಮಾಡಿದರೂ ಕೂಡ ಕಡಿಮೆ ಆಗಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ಸಿಂಪಲ್ ಟಿಪ್ಸ್ಗಳನ್ನು, ಮನೆಮದ್ದುಗಳನ್ನು ಹೇಳ್ತಾ ಇದ್ದೀನಿ. ಯಾವುದು ಆ ಮನೆಮದ್ದು ಮತ್ತು ಟಿಪ್ಸ್ಗಳು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವಾಗ ನಾನು ಮೊದಲನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡ್ಬೋದಾದಂಥದ್ದು. ಇದಕ್ಕೆ 2 ಲವಂಗ ಹಾಗೆ 1 ಏಲಕ್ಕಿ ಬೇಕಾಗತ್ತೆ. ಏಲಕ್ಕಿ ಸಿಪ್ಪೆ ಸಮೇತ ತೊಗೊಳ್ಬೋದು. ಇದನ್ನು ಈಗ ಜಜ್ಜಿಕೊಳ್ಬೇಕು, ಪುಡಿ ಮಾಡ್ಕೊಳ್ಬೇಕು. ಜಸ್ಟ್ ಕ್ರಶ್ ಆದರೂ ಕೂಡ ಸಾಕಾಗುತ್ತೆ, ಜಾಸ್ತಿ ಏನು ಬೇಕಂತ ಇಲ್ಲ. ಇವಾಗ ಒಂದು ಚಿಕ್ಕ ಒಗ್ಗರಣೆ ಸೌಟು ಅಥವಾ ಯಾವುದಾದ್ರೂ ಒಂದು ಸೌಟನ್ನು ಬಿಸಿಗಿಟ್ಕೊಂಡು ಇದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ಹಾಕಬೇಕು. ಎಣ್ಣೆ ಸ್ವಲ್ಪ ಬಿಸಿಯಾಗ್ತಾ ಇದ್ದಂಗೆ ಈ ಕುಟ್ಟಿ ಇಟ್ಕೊಂಡಿರುವಂತಹ ಲವಂಗ ಮತ್ತು ಏಲಕ್ಕಿನ ಹಾಕ್ಕೊಳ್ಬೇಕು. ಇದನ್ನ ಎಣ್ಣೆ ಜೊತೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು, ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಬೇಕು. ಸೊ ಅದು ಹೊಗೆ ಬರೋಕ್ಕೆ ಶುರುವಾಗುತ್ತೆ ಕರೆಕ್ಟ್ ಬಿಸಿಯಾದಾಗ. ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಸ್ವಲ್ಪ ಬೆಚ್ಚಗಾಗಬೇಕು, ಫುಲ್ ತಣ್ಣಗಲ್ಲ, ಸ್ವಲ್ಪ ಬೆಚ್ಚಗಾದಮೇಲೆ ಇದನ್ನು ಹಣೆಗೆ ಎಲ್ಲ ಕರೆಕ್ಟಾಗಿ ಹಚ್ಕೊಳ್ಬೇಕು. ಅಥವಾ ನಿಮಗೆ ಯಾವ ಸೈಡ್ ತಲೆನೋವಿದೆಯಲ್ಲ, ನಾರ್ಮಲಿ ಮೈಗ್ರೇನ್ ಅಂದರೆ ಒಂದು ಸೈಡಲ್ಲಿ ತಲೆನೋವಿದ್ದೇ ಇರುತ್ತಲ್ವ, ಸೊ ಆ ಕಡೆಯಲ್ಲಿ ನೀವು ಹಚ್ಕೊಳ್ಬೋದು. ಇಂಪಾರ್ಟೆಂಟಾಗಿ ಈ ಏಲಕ್ಕಿ ಮತ್ತು ಲವಂಗದ ಸ್ಮೆಲ್ಲಿಗೆ ತಲೆನೋವು ಕಡಿಮೆ ಆಗುತ್ತೆ. ಜೊತೆಗೆ ಇದರ ಜೊತೆಯಲ್ಲಿ ತೆಂಗಿನೆಣ್ಣೆ ಕೂಡ ಮಿಕ್ಸ್ ಆಗಿರೋದ್ರಿಂದ ಇದು ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳಬಹುದು ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಇವಾಗ 2ನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಜಾಯಿಕಾಯಿ ಬೇಕಾಗತ್ತೆ. ಜಾಯಿಕಾಯಿ ಕೂಡ ಒಂದು ತುಂಬಾ ಔಷಧೀಯ ಗುಣಗಳಿರುವಂತಹ ಒಂದು ಮಸಾಲೆ ಪದಾರ್ಥ, ನಾವು ಅಡುಗೆಯಲ್ಲೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಈ ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಈ ಥರ ಗಂಧ ತೇಯೋ ಕಲ್ಲು ಯಾವುದಾದ್ರೂ ಇರುತ್ತಲ್ಲ ಚಿಕ್ಕದು, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಅದರಲ್ಲಿ ಜಾಯಿಕಾಯಿನ ಚೆನ್ನಾಗಿ ತೇಯಬೇಕು. ಇದು ಸರಿಯಾಗಿ ತೇದಾಗ ಪೇಸ್ಟ್ ರೀತಿ ಬರುತ್ತೆ ಅಲ್ವಾ. ನೀವು ಇನ್ನೊಂದು ಥರ ಮಾಡ್ಬೋದು, ಜಾಯಿಕಾಯಿ ಪೌಡರ್ ಏನಾದರೂ ಇದ್ದರೆ ನಿಮ್ಮ ಹತ್ರ ಅದನ್ನು ನೀರಿಗೆ ಹಾಕಿ ಮಿಕ್ಸ್ ಕೂಡ ಮಾಡಬಹುದು. ಪೌಡರ್ ಇಲ್ಲ ಅನ್ನೋರು ಈ ಥರ ಜಾಯಿಕಾಯಿ, ಇಡೀ ಜಾಯಿಕಾಯಿ ಇದ್ದರೆ ಈ ಥರ ಸ್ವಲ್ಪ ನೀರಲ್ಲಿ ತೆಗೆದುಕೊಳ್ಬೋದು. ಇದು ಪೇಸ್ಟ್ ಥರ ಆಗಬೇಕು ಅಷ್ಟು ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ನಾನು ಒಂದು ಸ್ಪೂನಿಗೆ ತೆಕ್ಕೊಂಡು ಬಿಡ್ತೀನಿ. ನಾವು ಈ ಥರ ಮಕ್ಕಳಿಗೆ ಸುತ್ತೌಷಧ ಅಂತ ಹಾಕ್ತೀವಿ, ಅದರಲ್ಲಿ ಬೇರೆ ಬೇರೆ ರೀತಿಯ ಔಷಧೀಯ ಗುಣಗಳಿರುವಂತಹ ಬೇರು ಹಾಗೆ ಕಾಳುಮೆಣಸು ಎಲ್ಲವನ್ನು ಕೂಡ ಯೂಸ್ ಮಾಡ್ತೀವಿ. ಅದರ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ, ನೀವಿನ್ನೂ ಅದನ್ನ ನೋಡಿಲ್ಲ ಆದರೆ ನೋಡಬಹುದು. ಇದು ಚೆನ್ನಾಗಿ ಪೇಸ್ಟ್ ರೀತಿ ಆದಮೇಲೆ ನಮಗೇನು ಜಾಸ್ತಿ ಬೇಕಾಗಲ್ಲ, ಒಂದು 1/2 ಸ್ಪೂನ್ ಆದರೆ ಸಾಕಿದು. ಈ ಪೇಸ್ಟನ್ನು ಹಣೆಗೆ ಹಚ್ಕೊಳ್ಬಹುದು, ಒಂದು ಪಟ್ಟಿ ಥರ ಹಚ್ಕೊಳ್ಬಹುದು. ಅದು ಕರೆಕ್ಟಾಗಿ ಒಣದು ನೀವು ಹಾಗೆ ಇಡ್ಬೋದು ನೈಟ್ ಮಲಗುವಾಗ, ಅಥವಾ ನೀವು ಎನಿ ಟೈಮ್ ಹಚ್ಕೊಳ್ಬಹುದು ಇದನ್ನು. ಇದರಿಂದ ಕೂಡ ತಲೆನೋವು ಕಡಿಮೆ ಆಗುತ್ತೆ, ಎಸ್ಪೆಷಲಿ ಮೈಗ್ರೇನಿಂದ ಬಂದಿರುವಂತಹ ತಲೆನೋವು ಇರುತ್ತಲ್ಲ ಅದು ಬೇಗನೆ ಕಡಿಮೆ ಆಗುತ್ತೆ. ಇವಾಗ 3ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಮೈಗ್ರೇನ್ ತಲೆನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ನಮಗೆ 5 ಒಣದ್ರಾಕ್ಷಿ ಬೇಕಾಗತ್ತೆ, ಹಾಗೆ 5 ಬಾದಾಮಿ ಬೇಕಾಗತ್ತೆ. ಬಾದಾಮಿ ಮತ್ತು ಒಣದ್ರಾಕ್ಷಿ ಎರಡೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗುವಂಥದ್ದು. ಸೊ ಈ 5 ಬಾದಾಮಿ ಮತ್ತು ಒಣದ್ರಾಕ್ಷಿನ ರಾತ್ರಿ ಮಲಗುವ ಮುಂಚೆ ನೆನೆಸಿ ಇಟ್ಕೊಳ್ಬೇಕು ನೀರಲ್ಲಿ. ಅದನ್ನ ಚೆನ್ನಾಗಿ ನೆನೆಸಿ ಇಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದೆರಡನ್ನು ಕೂಡ ತಿನ್ನಬೇಕು. ನೆನೆಸಿರೋ ಒಣದ್ರಾಕ್ಷಿ 5 ಒಣದ್ರಾಕ್ಷಿ ಹಾಗೆ 5 ಬಾದಾಮಿ ಎರಡನ್ನು ಕೂಡ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತಿನ್ನುವ ಅಭ್ಯಾಸ ಮಾಡಿಕೊಳ್ಬೇಕು. ಇದರಿಂದ ಕೂಡ ನಿಧಾನವಾಗಿ ಮೈಗ್ರೇನ್ ತಲೆನೋವು ಕಡಿಮೆ ಆಗುತ್ತೆ. ತುಂಬ ಜನರನ್ನ ಕಾಡ್ತಾ ಇರುವಂತಹ ಮೈಗ್ರೇನ್ ತಲೆನೋವು ಅಥವಾ ಒಂದು ಸೈಡ್ ತಲೆನೋವು ಏನಿರುತ್ತಲ್ಲ ಇದು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಇವತ್ತು ಹೇಳಿರುವಂತಹ ಸಿಂಪಲ್ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.